ತುಮಕೂರಿನ ಬಟವಾಡಿಯಲ್ಲಿ ಬಟವಾಡಿ ಯುವಕರ ಸಂಘದ ವತಿಯಿಂದ ಎರಡನೇ ವರ್ಷದ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು. ಕನ್ನಡ ರಾಜ್ಯೋತ್ಸವ ಮಾಡಿ ಆರ್ಕೆಸ್ಟ್ರಾಗಳಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರೆ ಕನ್ನಡ ಬೆಳೆಯುವುದಿಲ್ಲ. ಬದಲಿಗೆ ಕನ್ನಡ ಭಾಷೆಯನ್ನು ಪ್ರತಿನಿತ್ಯದ ವ್ಯವಹಾರಗಳಲ್ಲಿ ಬಳಕೆ ಮಾಡಬೇಕು. ಸಾವಿರಾರು ವರ್ಷ ಇತಿಹಾಸವಿರುವ ನಮ್ಮ ಭಾಷೆಯನ್ನು ಪ್ರತಿನಿತ್ಯ ಬಳಸುವುದರ ಮೂಲಕ ಕನ್ನಡ ಉಳಿಸಬೇಕು ಹಾಗೂ ಭಾಷೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಭಾಷೆ ಶ್ರೀಮಂತಿಕೆಯನ್ನು ಹೊಂದಿರುವಂತಹ ಭಾಷೆ, 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಭಾಷೆ. ಇಂತಹ ಭಾಷೆಗೆ ಗೌರವವನ್ನು ನಾವು ಇಂದು ಕಾಪಾಡುವಂತಹ ಪರಿಸ್ಥಿತಿ ಬಂದಿದೆ ಎಂದು ಹೇಳುತ್ತಾರೆ ನಗರ ಶಾಸಕ ಜ್ಯೋತಿ ಗಣೇಶ್. ಸಾಕಷ್ಟು ಕಾರ್ಯಕ್ರಮಗಳಿವೆ, ಇವೆಲ್ಲರೂ ಕೂಡ ಒಳ್ಳೆಯದಾಗಿ ಈ ರಾಜ್ಯೋತ್ಸವ ಎಲ್ಲ ಸಂಜೆ ಆರ್ಕೆಸ್ಟ್ರಾ ಮಾಡ್ತಾರೆ, ಕುಣಿತಾರೆ. ಇದರಿಂದ ಕನ್ನಡ ಉದ್ಧಾರ ಆಗಲ್ಲ. ದಯವಿಟ್ಟು ನಿಮ್ಮ ಭಾಷೆ ಮೇಲೆ ಅಭಿಮಾನ ಇರಬೇಕು. ನಮ್ಮ ಯುವ ಪೀಳಿ ಏನು 10-12 ವರ್ಷದಿಂದ 40 ವರ್ಷ ಇಡೀ ವಿಶ್ವದಲ್ಲೇ ಅಲ್ಲಿಯಷ್ಟೇ ಶಿವರ ನಮ್ಮಲ್ಲಿ ಸುಮಾರು 60-70 ಕೋಟಿ ಜನ ಇದೆ ಈ ಒಂದು ಏಜ್ ಗ್ರೂಪಲ್ಲಿ. ದಯವಿಟ್ಟು ಸಾವಿರ ವರ್ಷ ಇತಿಹಾಸ ಭಾಷೆನ ನಾವು ಮಾತಾಡ್ತಾ ಉಳಿಸಬೇಕು. ಇಲ್ಲ ಎಲ್ಲೋ ಒಂದ್ ಕಡೆ ಮಾತಾಡೋದು ಕಮ್ಮಿ, ಕನ್ನಡ ಮಾತಾಡಕ್ಕೆ ಸ್ಕೂಲ್ಗಳಲ್ಲಿ ಏನಾದ್ರೆಲ್ಲ ಹೋದಾಗ ಇಂಗ್ಲಿಷ್ ಕಲಿಬೇಕು, ಇಲ್ಲಾಂದ್ರೆ ಎಲ್ಲ ಕೆಲಸಗಳು ಸಿಗ ಕಷ್ಟ ಆಗ್ತದೆ. ಅದು ಕೂಡ ನಮ್ಮ ಭಾಷೆ, ಏನ್ ಹೇಳಿದ್ರು ಕೂಡ ನೀವು ಇಂಗ್ಲಿಷ್ ಸಿನಿಮಾ ನೋಡಿ ಹೆಚ್ಚಿನ ಅರ್ಥ ಆಗ್ತದೆ ಗೊತ್ತಿಲ್ಲ, ನನ್ನಂತೂ ಅರ್ಥ ಆಗಲ್ಲ. ಸಬ್ಟೈಟಲ್ಸ್ ಇದ್ರೆ ಖಂಡಿತ ಅರ್ಥ ಆಗೋದು. ಕನ್ನಡ ಒಂದು ಬಿಟ್ಟರೆ 100% ಲಿರಿಕ್ಸ್ ಹೇಳೋದು ಯಾರಿಗೂ ಖಂಡಿತ ಮೊದಲು ಅರ್ಥ ಆಗಲ್ಲ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಭಾಷೆ ಶ್ರೀಮಂತ ಇರುವಂತಹ ಭಾಷೆ ಅದನ್ನ ಉಳಿಸ್ಕೋಬೇಕು. ಎಲ್ಲ ನಾವು ತೆಲುಗು ನೋಡೋಣ, ತಮಿಳು ನೋಡೋಣ, ಆದ್ರೆ ನಮ್ಮ ಭಾಷೆಯಲ್ಲಿ ಅರ್ಥ ಆಗಷ್ಟು ಬೇರೆ ಯಾವ ಭಾಷೆಗೂ ಅರ್ಥ ಆಗಲ್ಲ. ಮಕ್ಕಳ ಒಂದು ಮನಸ್ಸಿನ ವಿಕಾಸ ಆಗೋದು ಕೂಡ ಅದು ಮಾತೃಭಾಷೆ ಮಾತಾಡೋದು ಮಾತ್ರ. ಈ ಒಂದು ನಿಟ್ಟಿನಲ್ಲಿ ಇದು ಸೈಂಟಿಫಿಕ್ ಆಗಿ ಮಾಡುವಂಥದ್ದು. ಆದ್ರಿಂದ ನಮ್ಮ ಭಾಷೆ ಒಂದು ಶ್ರೀಮಂತಿಕೆ ಇರೋ ಭಾಷೆ, 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಭಾಷೆನ ಎಲ್ಲರೂ ಕೂಡ ಮಾತಾಡೋಣ. ಅದರಲ್ಲೇ ಡಿಬೇಟ್ಸ್ ಕೂಡ ಆಗ್ಲಿ ಮತ್ತು ಇಂಗ್ಲಿಷ್ ಕಲಿಯೋಣ, ಅದರಲ್ಲಿ ಯಾರು ಎಣ್ಣೆ ಮಾಡ್ತಿಲ್ಲ. ಆದ್ರೆ ಭಾಷೆ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದನ್ನ ಅದನ್ನ ಯಾರು ಕೂಡ ನಾವಿಲ್ಲಿ ರೆಸ್ಟ್ರಿಕ್ಷನ್ ಹಾಕಿ ಇಂತ ಕಾರ್ಯಕ್ರಮ ಮಾಡಿ ಅಂತಾಗಲ್ಲ. ಅದು ನಿಮ್ಮನ್ನು ಕೊಡ್ಬೇಕು, ಯಾವ ರೀತಿ ಉಳಿಸ್ಕೋತಿರೋ ಒಂದು ನಮ್ಮ ಯುವ ಪೀಳಿಗೆಯ ಕೈಲಿದೆ ಅಂತ ಹೇಳ್ತಾ ನಮ್ಮ ಬಟವಾಡಿ ಯುವಕರ ಸಂಘದ ವತಿಯಿಂದ ಎರಡನೇ ವರ್ಷದ ಕನ್ನಡ ರಾಜ್ಯೋತ್ಸವ, ಇದರ ಜೊತೆಗೆ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರಲ್ಲಿ ರಾಜ್ಯೋತ್ಸವ ಎಂಬ ಭಾವನೆ ಕಡಿಮೆಯಾಗುತ್ತಿದೆ. ಅಂಥದ್ದರಲ್ಲೂ ಕೂಡ ಬಟವಾಡಿ ಯುವಕರು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ಜೊತೆಗೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ತುಮಕೂರಿನ ಹಲವಾರು ಅಂಗಡಿ ಮಳಿಗೆಗಳ ಮೇಲೆ ಸಾಕಷ್ಟು ಇಂಗ್ಲಿಷ್ ನಾಮ ಫಲಕಗಳನ್ನು ನೋಡುತ್ತಿದ್ದೇವೆ. ಇದರ ಬಗ್ಗೆ ನಮ್ಮ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಅಧಿಕಾರಿಗಳು ಗಮನ ಹರಿಸಿ ಹೆಚ್ಚಾಗಿ ಕನ್ನಡ ಬಳಸುವಂತೆ ಅಂಗಡಿ ಮಾಲೀಕರಿಗೆ ಸೂಚನೆ ನೀಡಬೇಕು ಎಂದು ಹೇಳ್ತಾರೆ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಧನ್ಯಕುಮಾರ್. ಎಲ್ಲರಿಗೂ ಕೂಡ 64ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಏನು ಬಟವಾಡಿ ಯುವಕರ ಸಂಘದ ವತಿಯಿಂದ 2ನೇ ವರ್ಷದ ವಾರ್ಷಿಕೋತ್ಸವ, ಹೋದ ವರ್ಷನೂ ಕೂಡ ಕರೆದಿಲ್ಲಿ ಭಾಳಷ್ಟು ಸಸಿ ನೆಡುವಂಥ ಕಾರ್ಯಕ್ರಮ, ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ, ಈ ಸರಿನೂ ಕೂಡ ಭಾಳ ಚೆನ್ನಾಗಿ ಅದ್ದೂರಿಯಿಂದ ಕೂಡ ನಮ್ಮ ಲೋಕಿಯವರ ತಂಡ ಈ ಒಂದು ರಾಜ್ಯೋತ್ಸವವನ್ನು ಮಾಡ್ಕೊಂಬರ್ತಾಯಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ನಮ್ಮ ಯುವಕರಲ್ಲಿ ರಾಜ್ಯೋತ್ಸವ ಅನ್ನೋದೇ ಸ್ವಲ್ಪ ಎಲ್ಲ ಕಮ್ಮಿ ಆಗ್ತಾಯಿದೆ. ಅಂಥದ್ರಲ್ಲೂ ಕೂಡ ಇವತ್ತು ಬಟವಾಡಿನಲ್ಲಿ ಈ ಹುಡುಗರು ಈ ಒಂದು ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಿ ಎಲ್ಲ ಬಡ ಮಕ್ಕಳಿಗೂ ಕೂಡ ನೋಟ್ಬುಕ್ ವಿತರಣೆ ಮತ್ತು ಎಲ್ಲರಿಗೂ ಕೂಡ ಸಿಹಿಯನ್ನು ಹಂಚುವ ಮುಖಾಂತರ ಸಂಜೆ ಕಾರ್ಯಕ್ರಮ ಬೇರೆ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ. ಇದನ್ನೆಲ್ಲ ನೋಡಿ ಇವತ್ತು ಕನ್ನಡ ಉಳಿಸಿ ಬೆಳೆಸಬೇಕಾಗ್ತಿದೆ. ತುಮಕೂರಿನಲ್ಲಿ ತಾವು ಯಾವುದೇ ರಾಜಬೀದಿಯಲ್ಲಿ ನೋಡಿದಾಗ ಎಲ್ಲ ಒಂದು ಕಡೆ ಎಲ್ಲ ಆಂಗ್ಲ ಭಾಷೆಯ ನಾಮಫಲಕ ನೋಡ್ತಾ ಇದ್ದೀವಿ. ಇದನ್ನು ನಮ್ಮ ಜಿಲ್ಲಾಧಿಕಾರಿ ಆಗಿರ್ಬೋದು ಇಲ್ಲ ಮೇಯರ್ ಆಗಿರ್ಬೋದು, ತಕ್ಷಣ ಪ್ರಥಮವಾಗಿ ನಾವು ಏನು ನಾಮಫಲಕವನ್ನು ಹಾಕ್ತೀವಿ ಅದನ್ನು ಕನ್ನಡದಲ್ಲೇ ಜಾರಿಗೊಳಿಸ್ಬೇಕು. ಯಾಕೆಂದರೆ ಬೆಂಗಳೂರಿನಲ್ಲಿ ಅವಲ್ಲೇ ನಾವು ನೋಡ್ತಾ ಇದ್ದೀವಿ, ಮೇಯರ್ ಬಂದ ತಕ್ಷಣ ಹೊಸದಾಗಿ ಆಯ್ಕೆ ಆದ ತಕ್ಷಣ ಈಗ ಪ್ರಥಮವಾಗಿ ಎಲ್ಲ ಕನ್ನಡದಲ್ಲೇ ಆಗಬೇಕು ಅನ್ನೋದೊಂದು ಅವರು ಜಾರಿಯನ್ನು ತಂದಿದ್ದಾರೆ. ಬಟವಾಡಿ ಮಾರುತಿ ಯುವಕರ ಸಂಘದ ಅಧ್ಯಕ್ಷ ಚಾಲುಕ್ಯ ಲೋಕಿ, ಕಾರ್ಯದರ್ಶಿ ಶಿವಕುಮಾರ್, ಕರವೇ ಯುವ ಘಟಕ ಅಧ್ಯಕ್ಷ ವಿಜಯ್ ಪಾಳೇಗರ್, ಮಂಜುನಾಥ್ ಗೌಡ, ಮುನ್ನಾ ಶಾಂತವೀರ್, ಗೋಪಿ, ಮಂಜುನಾಥ್, ನಿಖಿಲ್, ಅಜಯ್, ಚಂದ್ರ, ಮಹೇಶ್, ಚಿರಂಜೀವಿ ಮತ್ತಿತರರು ಉಪಸ್ಥಿತರಿದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.